ಬಿ ಜೆ ಪಿಗೆ ಅವರು ಅಧಿಕಾರದಲ್ಲಿದ್ದರು, ಆಪರೇಷನ್ ಕಮಲ ಮಾಡಿ ಎಲ್ಲ ತಗೊಂಡು ಮೆಜಾರಿಟಿ ಬಂದಿದ್ದರು. ಆದರೂ ಅವರಿಗೆ ಓಟ್ ಕೊಡಲಿಲ್ಲ, 36% ಮಾತ್ರ ಓಟ್ ಕೊಟ್ಟರು, 36 ಅಷ್ಟೇ ಮಾತು ಕೊಟ್ಟದು. ಬಿ ಜೆ ಪಿಯವರು ಅವರ ಓಟು ಡಿಕ್ಲೈನ್ ಆಗಿದೆ ಹೊರತು ಹೆಚ್ಚಾಗಿಲ್ಲ. ನಮ್ಮ ಓಟು ಹೆಚ್ಚಾಗಿದೆ, 2004 ಇಲ್ಲಿವರೆಗೆ ಜಾಸ್ತಿ ಆಗ್ತಾ ಹೋಗಿದೆ. ಅದರಿಂದ ಕಾಂಗ್ರೆಸ್ಸಿನ ಓಟು ಹೆಚ್ಚಾಗಿದೆ. ಈ ಸಾರಿ ಜನ ನಮಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾರೆ. ಬಟ್ ಕೆಲವರು ಮಾತಾಡ್ತಾರೆ ನಮಗೆ ಹಿಂದಿನ ಸರ್ಕಾರದ ಇದರಿಂದ ಸೋತ್ಬಿಟ್ಟಿದ್ದೋ ನಾವು, ಭಾಗ್ಯಗಳನ್ನೆಲ್ಲ ಮಾಡಿ ಸೋತ್ಬಿಟ್ರು ಅಂತ. ಆ ಭಾಗ್ಯಗಳು ಮಾಡಿದ್ರಿಂದಲೇ ಮತ್ತೆ ಜನ ನಮಗೆ ಕೈ ಹಿಡಿದಿರ್ತಕ್ಕಂಥ ಈಗ ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ನಾವು ಮಾಡದೆ ಹೋಗಿದ್ರೆ, ಇದು ನಾನು ಹೇಳೋದಲ್ಲ, ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದ್ದಾರೆ. ಕೊರೋನಾ ಬಂದಿತ್ತಲ್ಲ, ಆಗ ಈ ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ ಜನ, ಭಾಳ ಜನ ಕೆಲಸ ಇಲ್ಲದೇನೆ, ಊಟ ಇಲ್ಲದೇನೆ, ಭಾಳ ಜನ ಸಾವಿಗೀಡಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಇವತ್ತು ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡಿದ್ದಾರೆ, ನಮ್ಮ ಎಲ್ಲ ಭಾಗ್ಯಗಳನ್ನೆಲ್ಲ ಜ್ಞಾಪಕ ಮಾಡ್ಕೊಂಡಿದ್ದಾರೆ. ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ಜನ ಪಶ್ಚಾತ್ತಾಪ ಪಟ್ಟಿದ್ದಾರೆ, ನಾವು ತಪ್ಪು ಮಾಡೋದು ಅಂತ ಹೇಳಿ. ಇವ್ರನ್ನ ಇವರು ಅಧಿಕಾರಕ್ಕೆ ಬಂದಮೇಲೆ ಇವ್ರು ನೋಡಿದ್ಮೇಲೆ, ಇವ್ರ ಭ್ರಷ್ಟಾಚಾರ ನೋಡಿದ್ಮೇಲೆ, ಇವರ ದುರಾಡಳಿತ ನೋಡಿದ್ಮೇಲೆ ಜನ ಬೆಲೆಯಕ್ಕೆ ತತ್ತರಿಸೋಗಿದ್ರು ಜನ. ಅದಕ್ಕೋಸ್ಕರನೇ ನಾವು 5 ಗ್ಯಾರಂಟಿಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. 5 ಗ್ಯಾರಂಟಿಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. ಬೆಲೆ ಏರಿಕೆ ಒಂದು ಕಡೆ, ಜನ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ, ಜನರ ಜೇಬಿನಲ್ಲಿ ದುಡ್ಡಿಲ್ಲ. ಫಾರ್ ಎಕ್ಸಾಂಪಲ್, ಮನೆ ಅಧ್ಯಕ್ಷರೇ, ಈ ಬೆಲೆ ಏರಿಕೆ ಎಷ್ಟು ಮಟ್ಟಿಗಾಗಿತ್ತು ಅಂದರೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಹಾರ ಪದಾರ್ಥಗಳು, ಗೊಬ್ಬರ ಇವೆಲ್ಲ ಗಗನಕೊಟ್ಟೋಗಿದ್ದವು. ಮಾಡೋಕ್ಕೆ ಬದುಕು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡೋದು, ಈ 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡೋದು. ಪಕ್ಷದಿಂದ 5 ಗ್ಯಾರಂಟಿಗಳನ್ನು ಮಾಡಿ